ಓದಿರೋರನ್ನ ನೀವು ಅಲ್ಲಿ 2000 3000 ಕೊಡ್ಬೇಕು. ಸೋಂಬಿರಾಗದಲ್ಲಿ ಇನ್ನೇನಾಯ್ತಾರ ಅವರು? ವಿಧಾನಸೌಧದಿಂದ 10 ಕಿಲೋಮೀಟರ್ ಇಲ್ಲ ನಿಮ್ಮ ಕ್ಷೇತ್ರ, ಇನ್ನೂ ಸ್ಕೂಲು ಆಸ್ಪತ್ರೆ ಅಂತಿರಲ್ಲ. ಮಾಡಿಲ್ವಲ್ಲ ಇವರು 25 ವರ್ಷದಿಂದ ಎಲ್ಲಿ ಮಾಡಿದ್ದಾರೆ? ತಮ್ಮ ಹೆಸರು ಬ್ರದರ್? ನನ್ನ ಹೆಸರು ಗಂಗಾಧರ ಅಂದ್ಬಿಟ್ಟು. ಗಂಗಾಧರ್, ಯಾವ ಕಾರಣಕ್ಕೆ ಬಿಜೆಪಿಗೆ ಜನ ವೋಟ್ ಹಾಕ್ಬೇಕು? ಅಭಿವೃದ್ಧಿ, ಅಭಿವೃದ್ಧಿ. ನೀ ಎಲ್ಲರೂ ಅಭಿವೃದ್ಧಿ ಅಂತ ಅಂದ್ರೆ ವಿಜಯನಗರ ಆಗಿರೋ ಇದು ಗೋವಿಂದ ನಗರ ಆಗಿರ್ಬೋದು, ಮಲ್ಲೇಶ್ವರಂ ಆಗಿರ್ಬೋದು, ಇದೆಲ್ಲ ನೋಡಿದ್ರೆ ನಮ್ಮ ಸುಮಾರು 25 ವರ್ಷದಿಂದ ಇದೆ ಇಲ್ಲಿ ಗಾಂಧಿನಗರ. 25 ವರ್ಷದಿಂದ ಮಾಡ್ಕೊಂಬತ್ತಾ ಇದ್ದಾರೆ, ಬರೀ ಸ್ಲಮ್ಮು ಸ್ಲಮ್ಮಾಗೆ ಇಟ್ಕೊಂಡಿದ್ದಾರೆ. ಅಲ್ಲಿ ಮಕ್ಕಳನ್ನ ಯಾರನ್ನೂ ಸರಿಗೆ ಒಂದು ಸ್ಕೂಲ್ ಅಭಿವೃದ್ಧಿ ಇಲ್ಲ, ಒಂದು ಸ್ಕೂಲ್ದೊಂದು ನ್ಯಾಯವಾಗ ಸ್ಕೂಲ್ದೊಂದು ಇಲ್ಲ, ಗ್ರೌಂಡ್ ಇಲ್ಲ, ಪಾರ್ಕ್ ಇಲ್ಲ. ಆ ಮಕ್ಕಳನ್ನ ಓದ್ದಂಗೆ ಎಲ್ಲೂ ಕಳಿಸ್ತಾರೆ. ಅವ್ರನ್ನ ಬರೀ 2000 3000 ಓದಿರೋರ್ನ ನೀವು ಅಲ್ಲಿ 2000 3000 ಕೊಟ್ಬಿಟ್ಟು ಸೋಂಬಿರಾಗದಲ್ಲಿ ಇನ್ನೇನಾಯ್ತಾರೆ ಅವರು? ಎಸ್, ಈಗ ಗಾಂಧಿನಗರಕ್ಕೆ ಏನಾಗಬೇಕು ಇನ್ನು ಕೆಲಸ? ಹಂಗಾರೆ ತುಂಬ ಇದೆ, ಮೇನ್ ಸ್ಕೂಲು, ಆಸ್ಪತ್ರೆ, ಮಕ್ಕಳಿಗೆ ಮೇನ್. ವಿಧಾನಸೌಧದಿಂದ 10 ಕಿಲೋಮೀಟರ್ ಇಲ್ಲ ನಿಮ್ಮ ಕ್ಷೇತ್ರ, ಇನ್ನೂ ಸ್ಕೂಲು ಆಸ್ಪತ್ರೆ ಅಂತಿರಲ್ಲ. ಮಾಡಿಲ್ವಲ್ಲ ಇವ್ರು 25 ವರ್ಷದಿಂದ ಎಲ್ಲಿ ಮಾಡಿದ್ದಾರೆ? ಒಂದು ರೌಂಡ್ ಹೋಗಿ ನೀವು ಗಲ್ಲಿ ಗಲ್ಲಿಗೆ ಹೋಗ್ರಿ, ನಾವು ಏನೂ ಬರಲ್ಲ. ಇವತ್ತು ಗಲ್ಲಿ ಗಲ್ಲಿಗೆ ಹೋಗ್ರಿ, ಎಲ್ಲಿ ಸ್ಕೂಲ್ ಇದೆ ಅಫಿಷಿಯಲಾಗಿ? ಎಲ್ಲ ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್ ಇಲ್ಲಿ, ಮಹಿಳಾ ವಿದ್ಯಾಲಯ ಆಯ್ತು, ಅದು ಮುಗಿಸ್ಬಿಟ್ರು. ಬಹಳ ಆಶ್ಚರ್ಯ ವೀಕ್ಷಕರೇ, ಅದು ಪಾರ್ಟಿ ಯಾವ್ದಾರ ಆಗ್ಲಿ, ಕ್ಯಾಂಡಿಡೇಟ್ಗಳು ಯಾರು ಆಗ್ಲಿ, ಯಾರು MLA ಆಗಿರ್ಲಿ, ಅಟ್ಲೀಸ್ಟ್ ಆ ಜನಕ್ಕೆ ಬೇಸಿಕ್ ಬೇಕಾಗಿರೋ ವ್ಯವಸ್ಥೆ ಮಾಡಬೇಕು. ವಿಧಾನಸೌಧದಿಂದ ನಡ್ಕೊಂಡು ಬಂದ್ಬಿಡ್ಬೋದು 5 ನಿಮಿಷಕ್ಕೆ ಈ ಕ್ಷೇತ್ರಕ್ಕೆ, ಗಾಂಧಿನಗರ ಕ್ಷೇತ್ರಕ್ಕೆ. ವಿಧಾನಸೌಧದಿಂದ 5 ನಿಮಿಷಕ್ಕೆ ನಡ್ಕೊಂಡು ಬಂದರೆ ಇತ್ತ ಕಡೆ ಗಾಂಧಿನಗರ ಕ್ಷೇತ್ರ ಸಿಗುತ್ತೆ. ಬಟ್ ಈ ಕ್ಷೇತ್ರದಲ್ಲಿ ಇನ್ನೂ ಜನ ಹೇಳೋದು ಅಂದರೆ, ಕರೆಕ್ಟಾಗಿ ನಮ್ಮ ಮನೆಗಳು ಕಟ್ಕೊಳಕ್ಕಾಯ್ತಲ್ಲ, ಒಳಚರಂಡಿ ಇಲ್ಲ, ಟಾಯ್ಲೆಟ್ ಇಲ್ಲ, ಶಾಲೆ ಇಲ್ಲ, ಆಸ್ಪತ್ರೆ ಇಲ್ಲ ಅಂತ. ಯಾವ ಕಾರಣಕ್ಕೆ ಸಪ್ತಗಿರಿ? ಅಭಿವೃದ್ಧಿಗೆ ಸಪ್ತಗಿರಿ.